ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ 15 ಅಕ್ಟೋಬರ್ 2018 ಜಾಗತಿಕ ತೈಲ ಮತ್ತು ಪೆಟ್ರೋಲಿಯಂ ಕಂಪನಿಗಳ ಮುಖ್ಯಸ್ಥರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದರೆ ಸಿಇಒ ಜೊತೆಗೆ ಏರುತ್ತಿರುವ ತೈಲ ಬೆಲೆ ಮತ್ತು ಅದರ ಪರಿಣಾಮಗಳ ಕುರಿತು ಚರ್ಚಿಸಲಿದ್ದಾರೆ. ಈ ಸಭೆಯಲ್ಲಿ ಹೊಸ ಯೋಜನೆಯನ್ನ ರಚಿಸಲಾಗಿದೆ. ಈ ಯೋಜನೆ ಜಾರಿಗೆ ಬಂದರೆ ಪೆಟ್ರೋಲ್ ಹಾಗೂ ಡೀಸೆಲ್ 35-40 ರೂಪಾಯಿಗೆ ಸಿಗುತ್ತದೆ. ಈ ಸಭೆಯಲ್ಲಿ ಇರಾನ್ ಮೇಲಿನ ಯುಎಸ್ ನಿರ್ಬಂಧಗಳಿಗೆ ತೈಲ ಬೆಲೆಗಳ ಏರಿಕೆಯ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಅಧಿಕೃತ ಮೂಲಗಳು 3ನೇ ವಾರ್ಷಿಕ ಸಭೆಯಲ್ಲಿ ತೈಲ ಮತ್ತು ಅನಿಲ ಪರಿಶೋಧನೆ ಮತ್ತು ಉತ್ಪಾದನಾ ವಲಯದಲ್ಲಿ ಹೂಡಿಕೆಯನ್ನು ಆಕರ್ಷಿಸುವ ಕುರಿತು ಚರ್ಚಿಸಲಾಗುವುದು. ಪ್ರಧಾನಿ ಮೋದಿಯು ಮೊದಲ ಸಭೆ 2016 ಜನವರಿ 5 ನೈಸರ್ಗಿಕ ಅನಿಲ ಬೆಲೆಗಳ ಸುಧಾರಣೆ ಸಲಹೆಗಳನ್ನು ನೀಡಲಾಯಿತು. 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ನಂತರ ನೈಸರ್ಗಿಕ ಅನಿಲಕ್ಕೆ ಹೆಚ್ಚಿನ ಬೆಲೆಗಳನ್ನು ಸರ್ಕಾರ ಅನುಮತಿಸಿತು. ಆದರೆ ಉತ್ಪಾದನೆ ಇನ್ನೂ ಪ್ರಾರಂಭವಾಗಿಲ್ಲ. ಅಕ್ಟೋಬರ್ 2017 ಅದರ ಹಿಂದಿನ ಆವೃತ್ತಿಯಲ್ಲಿ ಒಎನ್ಜಿಸಿ ಮತ್ತು ಆಯಿಲ್ ಇಂಡಿಯಾದ ತೈಲ ಮತ್ತು ಅನಿಲ ಕ್ಷೇತ್ರಗಳಲ್ಲಿ ವಿದೇಶಿ ಹಾಗೂ ಖಾಸಗಿ ಕಂಪನಿಗಳಿಗೆ ಈಕ್ವಿಟಿ ನೀಡಲು ಸಲಹೆ ನೀಡಲಾಗಿತ್ತು. ಆದರೆ ಒಎನ್ಜಿಸಿನಿಂದ ಬಲವಾದ ವಿರೋಧದ ನಂತರ ಈ ಯೋಜನೆ ವಿಸ್ತಾರವಾಗಲಿಲ್ಲ. ಸೌದಿ ಅರೇಬಿಯಾದ ಪೆಟ್ರೋಲಿಯಂ ಮಂತ್ರಿ ಖಾಲಿದ್ ಎ ಅಲ್ ಅಲಿಹಾ, ಬಿಪಿ ಸಿಇಒ ಬಾಬ್ ದುಡ್ಲೆ, ಪ್ಯಾಟ್ರಿಕ್ ಪುಯೋನ್ ಒಟ್ಟು ಮುಖ್ಯಸ್ಥರು ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಮತ್ತು ವೇದಾಂತ್ ಅನಿಲ್ ಅಗ್ರವಾಲ್ ಅಧ್ಯಕ್ಷ ಸೋಮವಾರ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ನಿರೀಕ್ಷಿಸಲಾಗಿದೆ. ಸಭೆಯಲ್ಲಿ ಸಂಯೋಜನೆಯನ್ನು ನೀತಿ ಆಯೋಗ ರಚಿಸಲಾಗಿದೆ. ಈ ಸಭೆಯಲ್ಲಿ ಕಚ್ಚಾ ತೈಲ ಬೆಲೆಗಳ ಏರಿಳಿತಗಳು ಮತ್ತು ಇರಾನ್ ಮೇಲಿನ ಯುಎಸ್ ನಿರ್ಬಂಧಗಳ ಮೇಲಿನ ನಿರ್ಬಂಧಗಳನ್ನು ಚರ್ಚಿಸಬಹುದು ಎಂದು ತಿಳಿದು ಬಂದಿದೆ. ಈ ಯೋಜನೆ ಜಾರಿಗೆ ಬಂದರೆ ಪೆಟ್ರೋಲ್ ಹಾಗೂ ಡೀಸೆಲ್ 35-40 ರೂಪಾಯಿಗಳಿಗೆ ಸಿಗುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.